ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು, ಶರಣಾರ್ಥಿಗಳು. ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ. ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು ಹುಬ್ಬಳ್ಳಿ ಧಾರವಾಡದ ಹತ್ತಿರ, ಮುರುಕಟ್ಟೆ. ಆತ್ಮೀಯರೇ, ಇವತ್ತಿನ ದಿನ ನೆನೆಸಿರತಕ್ಕಂಥ ಶೇಂಗಾ ಬೀಜದ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಶೇಂಗಾ ಬೀಜ ಅದನ್ನು ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಕಳ್ಳೆಕಾಯಿ ಅಂತ ಕರೀತಾರೆ. ಹಿಂದಿಯಲ್ಲಿ ಮೂಂಗ್ಫಲಿ ಅಂತ ಕರೀತಾರೆ. ಇಂಗ್ಲೀಷ್ನಲ್ಲಿ ಗ್ರೌಂಡ್ನಟ್ ಅಂತ ಕರೀತಾರೆ. ಕೆಲವೊಮ್ಮೆ ಇವರು ಏನು ನಮ್ಮ ಹಿರಿಯರು ಇದನ್ನು ಬಡವರ ಬಾದಾಮಿ ಅಂತಲೂ ಕೂಡ ಕರೆದಿದ್ದಾರೆ. ಅಂದರೆ ಬಾದಾಮಿಯಲ್ಲಿರುವ ಎಲ್ಲ ಪೋಷಕಾಂಶಗಳಿಗಿಂತ ಅತಿ ಹೆಚ್ಚು ಪೋಷಕಾಂಶಗಳು, ಶಕ್ತಿ ಇದರಲ್ಲಿ ಅಡಕವಾಗಿದೆ. ಈಗ ಬಡವರ ಬಾದಾಮಿ ಅಂತ ಯಾಕೆ ಕರೀತಾರೆ ಅಂದರೆ ಬಡವರಿಗೆ ಬಾದಾಮಿಯನ್ನು ಅಷ್ಟು ಖರ್ಚು ಮಾಡಿ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೆ ಕಡಿಮೆ ಖರ್ಚಿನಲ್ಲೇ ಬಾದಾಮಿಯನ್ನು ತಿನ್ನಬೇಕು ಅಂತ ಯಾರಿಗೆ ಆಸೆ ಇರ್ತದೆ ಅಂಥವರು ಈ ಒಂದು ಕಡಲೆ ಬೀಜವನ್ನು ನೆನೆಸಿ ತಿನ್ನೋದರಿಂದ ಅಮೃತ ಸಮಾನವಾಗಿ ಕೆಲಸ ಮಾಡುತ್ತೆ. ಯಾಕಂತ ಹೇಳಿದ್ರೆ ಈ ಕಡಲೆ ಬೀಜದಲ್ಲಿ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಪ್ರೋಟೀನ್ ಅಂಶ, ಅತಿ ಹೆಚ್ಚು ಪ್ರೋಟೀನ್, ಕ್ಯಾಲ್ಸಿಯಂ ಅಂಶ ಹಾಗೂ ಮಿನರಲ್ಸ್ಗಳ ಅಂಶಗಳು ಯಥೇಚ್ಛವಾಗಿ ಇದರಲ್ಲಿ ಮಿನರಲ್ಸ್ಗಳಿದ್ದಾವೆ. ಹಾಗೆಯೇ ಫೈಬರ್ನ ಅಂಶ ಇದೆ. ಇಷ್ಟೆಲ್ಲ ಪೋಷಕ ಸತ್ವಗಳನ್ನು ಹೊಂದಿರತಕ್ಕಂಥ ಈ ಒಂದು ಶೇಂಗಾ ಬೀಜ, ಇದನ್ನು ನಾವು ಸೇವನೆ ಮಾಡೋದರಿಂದ ಐರನ್ ಕೂಡ ಯಥೇಚ್ಛವಾಗಿ ಇದರಲ್ಲಿದೆ. ನಮ್ಮಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಇದು ಶರೀರದ ಬಲವನ್ನು ವೃದ್ಧಿಸುತ್ತೆ. ಅಂದರೆ ಆಯುರ್ವೇದದಲ್ಲಿ ಇದನ್ನು ಬಲ್ಯ ಅಂತ ಕರೆದಿದ್ದಾರೆ. ಬಲ್ಯ ಅಂದರೆ ಬಲವನ್ನು ವೃದ್ಧಿಸುವುದು. ಹಾಗೂ ಇದು ಶರೀರದ ವಿಕಾಸಕ್ಕೂ ಕೂಡ ಸಹಕಾರ ಕೊಡ್ತದೆ. ಅಂದರೆ ಶರೀರ ಬೆಳವಣಿಗೆ ಆಗ್ತಕ್ಕಂಥದ್ದು. ಭಾಳ ಜನರಿಗೆ ಶರೀರದ ಒಂದು ವಿಕಾಸದಲ್ಲಿ ತೊಂದರೆಗಳಿರ್ತವೆ. ಅಂದರೆ ತುಂಬ ಬಡಕಲ ಶರೀರ ಇರ್ತದೆ, ತೆಳ್ಳಗಿರ್ತಾರೆ ನೋಡಲಿಕ್ಕೆ. ಹಾಗೆ ಅಂಥ ಬಡಕಲ ಶರೀರ ಇರತಕ್ಕಂಥವರು ಪ್ರತಿದಿನ ಬೆಳಗ್ಗೆ ಒಂದು ಮುಷ್ಟಿ ನೆನೆಸಿರ್ತಕ್ಕಂಥ ಆ ಒಂದು ಕಡಲೆ ಬೀಜವನ್ನು ಬೆಲ್ಲದ ಜೊತೆಗೆ ಅಗದು ಅಗದು ಸೇವನೆ ಮಾಡೋದ್ರಿಂದ ಭಾಳ ಬೇಗ ಅವರು ದಪ್ಪ ಆಗ್ಬೋದು. ರಕ್ತಹೀನತೆ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥವ್ರು ಆ ಮಾತ್ರೆ ಈ ಮಾತ್ರೆ ಅಂಥೇಳಿ ರಕ್ತಹೀನತೆಯ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಮಾತ್ರೆ ತಗೊಳ್ಳೋದಕ್ಕಿಂತ ಇದನ್ನು ನಿತ್ಯವೂ ಕೂಡ ಬೆಲ್ಲದ ಜೊತೆಗೆ ಸೇವನೆ ಮಾಡೋದ್ರಿಂದ ಅತೀ ಕಡಿಮೆ ಅವಧಿಯಲ್ಲಿ ರಕ್ತಹೀನತೆಯ ಸಮಸ್ಯೆಯನ್ನು ಗುಣಪಡಿಸ್ಕೊಳ್ಬೋದು. ಹಾಗೆಯೇ ಇದನ್ನು ನೆನೆಸಿ ತಿನ್ನೋದರಿಂದ ಇನ್ನಷ್ಟು ಲಾಭಗಳಿದ್ದಾವೆ. ಇದನ್ನು ಸೇವನೆ ಮಾಡೋದರಿಂದ ಮಾಂಸಖಂಡಗಳ ಬಲ ವೃದ್ಧಿಯಾಗುತ್ತೆ. ತುಂಬ ಮಾಂಸಖಂಡಗಳಲ್ಲಿ ಶಕ್ತಿ ಕ್ಷಯ ಆಗಿರ್ತದೆ. 640 ಮಾಂಸಖಂಡಗಳು ಶರೀರದಲ್ಲಿ, ಅದಕ್ಕೆ 640 ಸ್ಕೆಲಿಟಲ್ ಮಸಲ್ಸ್ ಅಂತ ಹೇಳ್ತಾರೆ. ಅಂಥ 640 ಸ್ಕೆಲಿಟಲ್ ಮಸಲ್ಸ್ಗಳನ್ನು ಇದೇನು ಮಾಡುತ್ತೆ ಅಂತೇಳಿದರೆ ಕ್ರಿಯಾಶೀಲಗೊಳಿಸುತ್ತೆ. ಅವುಗಳಲ್ಲಿ ಫೈಬರ್ನ ಅಂಶವನ್ನು ಬ್ಯಾಲೆನ್ಸ್ ಮಾಡುತ್ತೆ. ಹಾಗೂ ಆ ಮಾಂಸಖಂಡಗಳ ಒಂದು ವ್ಯವಸ್ಥೆಯನ್ನು ಶಕ್ತಿಯುತ ಮಾಡುತ್ತೆ. ಕೆಲವರಲ್ಲಿ ಮಾಂಸಖಂಡಗಳ ವಿಕಾಸ ಇರ್ತದೆ, ಬಲ ಇರ್ತದೆ, ಏನಂದರೆ ದಪ್ಪ ಇರ್ತಾರೆ, ಆದರೆ ಶಕ್ತಿನೇ ಇರೋದಿಲ್ಲ, ಒಂಚೂರು ಶಕ್ತಿ ಇರೋದಿಲ್ಲ. ಹಾಗೆ ಮಾಂಸಖಂಡಗಳನ್ನು ಬೆಳೆಸೋದ್ರ ಜೊತೆಗೆ ಶಕ್ತಿನ ತುಂಬತಕ್ಕಂಥ ಕೆಲಸವನ್ನು ಇದು ಮಾಡುತ್ತೆ. ಅದಕ್ಕೆ ಇದಕ್ಕೆ ಬಲ್ಯ ಭ್ರಮಣ ಅಂತ ಹೇಳ್ತಾರೆ. ಹಾಗೂ ಇದು ಅದ್ಭುತವಾಗಿರ್ತಕ್ಕಂಥ ಮೇಧ್ಯವೂ ಕೂಡ ಹೌದು. ಯಾಕೆಂದರೆ ತಿಂದಾಗ ಇದರ ರುಚಿ ಮಧುರವಾಗಿರ್ತಕ್ಕಂಥದ್ದು, ಅದು ಹೊಟ್ಟೆಗೆ ಹೋಗಿ ಜೀರ್ಣ ಆದಮೇಲೆ ಕೂಡ ಮಧುರ ವಿಪಾಕವಾಗಿ ಪರಿವರ್ತನೆ ಆಗ್ತದೆ. ಮತ್ತು ಸ್ನಿಗ್ಧವಾಗಿರ್ತಕ್ಕಂಥ ಪದಾರ್ಥ ಇದಾಗಿರೋದ್ರಿಂದ ಮೆದುಳಿನ ಕ್ರಿಯಾಶೀಲತೆಯೇ ಹೆಚ್ಚಿಸ್ತದೆ. ಜ್ಞಾಪಕ ಶಕ್ತಿ, ಏಕಾಗ್ರತೆ ಶಕ್ತಿ, ಮೆಮೊರಿ ಪವರ್ ಭಾಳ ಇದರಿಂದ ಏನಾಗ್ತದೆ ಅಂದರೆ ಕ್ರಿಯಾಶೀಲ ಆಗುತ್ತೆ. ಮಕ್ಕಳಲ್ಲಿ ಜ್ಞಾಪಕ ಶಕ್ತಿನೇ ಕಮ್ಮಿ ಆಗ್ತದೆ ಅಂತಕ್ಕಂಥವ್ರು ಈ ಒಂದು ನೆನೆಸಿರ್ತಕ್ಕಂಥ ಕಡಲೆ ಬೀಜವನ್ನು ಅಂದರೆ ಶೇಂಗಾವನ್ನು ಬೆಲ್ಲದ ಜೊತೆಗೆ ಕೊಡೋದ್ರಿಂದ ಅದ್ಭುತವಾಗಿ ಜ್ಞಾಪಕ ಶಕ್ತಿ ವೃದ್ಧಿಯಾಗುತ್ತೆ. ಹಾಗೆಯೇ ಇದರ ಸೇವನೆಯಿಂದಾಗಿ ನಮ್ಮಲ್ಲಿ ಪ್ಯಾಂಕ್ರಿಯಾಸ್ ಗ್ರಂಥಿ ಮತ್ತು ಥೈರಾಯ್ಡ್ ಗ್ರಂಥಿ, ಪೀನಿಯಲ್ ಮತ್ತು ಪಿಟ್ಯುಟರಿ ಗ್ರಂಥಿಗಳು, ರೀಪ್ರೊಡಕ್ಟಿವ್ ಗ್ರಂಥಿ, ಇವಕ್ಕೇನು ಹೇಳ್ತಾರೆ ಅಂದರೆ
ಕೆಮಿಕಲ್ ಸೋರ್ಸ್ ಹಾರ್ಮೋನ್ ಗ್ಲ್ಯಾಂಡ್ಸ್ ಅಂತ ಹೇಳ್ತಾರೆ. ಈ ಗ್ರಂಥಿಗಳು ಏನಾಗ್ತವೆ ಅಂದರೆ ಚುರುಕಾಗ್ತವೆ ಮತ್ತು ಅವುಗಳು ಕ್ರಿಯಾಶೀಲವಾಗ್ತವೆ. ಇದರಿಂದಾಗಿ ನಮಗೆ ಎಂಡೋಕ್ರೈನ್ ಸಿಸ್ಟಮಿನ ಒಂದು ಹಾರ್ಮೋನ್ ವ್ಯತ್ಯಾಸಗಳ ಸಮಸ್ಯೆಗಳು ಬರದಂತೆ ತಡೀತಕ್ಕಂಥ ಶಕ್ತಿ ಈ ನೆನೆಸಿರ್ತಕ್ಕಂಥ ಕಡಲೆ ಬೀಜದಲ್ಲಿದೆ. ಹೀಗೆ ಇದರ ಜೊತೆಗೆ ಈ ನೆನೆಸಿರುವ ಕಡಲೆ ಬೀಜದ ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ಇನ್ನೂ ಹತ್ತು ಹಲವಾರು ಲಾಭಗಳಾಗ್ತವೆ. ರೋಗ ಪ್ರತಿರೋಧಕ ಶಕ್ತಿ ಕ್ರಿಯಾಶೀಲ ಆಗುತ್ತೆ, ಮತ್ತು ಇದು ಲೋ ಗ್ಲೈಸಿಮಿಕ್ ಇಂಡೆಕ್ಸನ್ನು ಹೊಂದಿರೋದ್ರಿಂದ, ಮತ್ತು ಇದರಲ್ಲಿ ಪ್ರೋಟೀನ್ ಇರೋದರಿಂದ ಡಯಾಬಿಟಿಸ್ ಪೇಷಂಟ್ಗಳು ನೆನೆಸಿರ್ತಕ್ಕಂಥ ಕಡಲೆ ಬೀಜವನ್ನು ಬೆಳಗ್ಗೆ ತಿನ್ನೋದರಿಂದ ಡಯಾಬಿಟಿಸ್ ಕಮ್ಮಿ ಆಗ್ತಾ ಬರ್ತದೆ. ಮತ್ತು ಮಧ್ಯ ಮಧ್ಯದಲ್ಲಿ ಡಯಾಬಿಟಿಸ್ ಇರ್ತಕ್ಕಂಥವ್ರಿಗೆ ಊಟ ಇಲ್ಲದಿದ್ದರೆ ಸುಸ್ತಾಗ್ತಾ ಇರಬೇಕಾದ್ರೆ ಅಂಥ ಸಂದರ್ಭದಲ್ಲೂ ಕೂಡ ಇದನ್ನು ತಿನ್ನಬಹುದು. ಇದನ್ನು ತಿನ್ನೋದ್ರಿಂದ ಏನಾಗುತ್ತೆ, ನ್ಯಾಚುರಲ್ಲಾಗಿಯೇ ನಮ್ಮ ಆ ಒಂದು ಶುಗರು ಬ್ಯಾಲೆನ್ಸ್ ಆಗಿರ್ತದೆ. ಅದರ ಜೊತೆಗೆ ಇದರಲ್ಲಿ ಎಚ್ ಡಿ ಎಲ್ ಅಂಶ ಇರೋದರಿಂದ, ಹೈ ಡೆನ್ಸಿಟಿ ಲಿಪೊಪ್ರೋಟೀನ್ ಇರೋದರಿಂದ ಇದು ನಮ್ಮ ಟ್ರೈಗ್ಲಿಸರೈಡು, ಕೊಲೆಸ್ಟ್ರಾಲು, ಮತ್ತು ಲೋ ಡೆನ್ಸಿಟಿ ಲಿಪೊಪ್ರೋಟೀನು ಇಂಥ ಕೆಟ್ಟ ಕೊಬ್ಬಿನ ಅಂಶಗಳನ್ನು ಇದೇನು ಮಾಡ್ತದೆ ಅಂತೇಳಿದರೆ ಸಹಜ ಸ್ಥಿತಿಗೆ ತರ್ತದೆ. ಹಾಗೂ ಶರೀರಕ್ಕೆ ಬೇಕಾಗಿರ್ತಕ್ಕಂಥ ಹೈ ಡೆನ್ಸಿಟಿ ಲಿಪೊಪ್ರೋಟೀನ್ ಇದರಲ್ಲಿರೋದ್ರಿಂದ ನಮ್ಮ ಹೃದಯದ ಆರೋಗ್ಯವನ್ನು ಇದು ಕಾಪಾಡುತ್ತೆ. ಹಾಗೂ ನಮ್ಮಲ್ಲಿ ಬೊಜ್ಜು ಹೆಚ್ಚಾಗದೇ ಇರೋ ರೀತಿಯಲ್ಲಿ ಇದು ನೋಡಿಕೊಳ್ಳುತ್ತೆ. ಪ್ರೋಟೀನ್ ರಿಚ್ ಡಯಟನ್ನು ಭಾಳ ಜನ ರೆಕಮೆಂಡ್ ಮಾಡ್ತಾರೆ ಈ ಬೊಜ್ಜನ್ನು ಕರಗಿಸ್ಲಿಕ್ಕೆ. ಈ ಶೇಂಗಾ ಬೀಜವನ್ನು ತಿನ್ನೋದ್ರಿಂದ ದಪ್ಪ ಇರೋರು ಸಮಸ್ಥಿತಿಗೆ ಬರ್ತಾರೆ, ತೆಳಗಿರೋರು ಕೂಡ ಸ್ವಲ್ಪ ದಪ್ಪಾಗಿ ಅವರು ಕೂಡ ಸಮಸ್ಥಿತಿಗೆ ಬರ್ತಾರೆ. ಅಂದರೆ ಇದನ್ನು ತಿನ್ನೋದ್ರಿಂದ ಜಾಸ್ತಿ ದಪ್ಪನೂ ಆಗೋದಿಲ್ಲ, ಜಾಸ್ತಿ ತೆಳಗೂ ಆಗೋದಿಲ್ಲ. ಸಮಸ್ಥಿತಿಗೆ ತರತಕ್ಕಂಥ ಒಂದು ಸಮತೋಲನ ಆಹಾರ ಅಂತ ಹೇಳ್ಬೋದು. ಹಾಗೆಯೇ ಇದರ ಸೇವನೆ ಮಾಡೋದ್ರಿಂದ ಬೋನ್ಸ್ಗಳು ಸ್ಟ್ರಾಂಗ್ ಆಗ್ತವೆ, ಯಾಕಂದರೆ ಕ್ಯಾಲ್ಸಿಯಂ ಅಂಶ ಇದರಲ್ಲಿ ಹೆಚ್ಚಾಗಿರೋದ್ರಿಂದ ಬೋನ್ಸ್ ಸ್ಟ್ರಾಂಗ್ ಆಗ್ತವೆ. ಅನೇಮಿಕ್ ಸಮಸ್ಯೆ, ರಕ್ತಹೀನತೆ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥವ್ರಂತೂ ಇದು ಅಮೃತಮಯವಾಗಿ ಇದು ಅವರಿಗೆ ಕೆಲಸ ಮಾಡುತ್ತೆ. ಅದರ ಒಂದು ಬೀಜಗಳನ್ನು ನೆನೆಸಿರ್ತಕ್ಕಂಥ ಬೀಜಗಳನ್ನು ಬೆಲ್ಲದ ಜೊತೆಗೆ ತಿಂದರೆ ರಕ್ತದ ಎಲ್ಲ ಕಾಂಪೊನೆಂಟ್ಗಳು ಕೂಡ ಬಹಳ ಬೇಗ ವೃದ್ಧಿಯಾಗ್ತಾ ರಕ್ತಹೀನತೆಯ ಸಮಸ್ಯೆಯ ಸರ್ವ ಸಮಸ್ಯೆಗಳನ್ನು ಕೂಡ ಇದು ನಿವಾರಣೆ ಮಾಡೋದರಲ್ಲಿ ಅದ್ಭುತವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ. ಹೀಗೆ ಇಷ್ಟೆಲ್ಲ ಲಾಭಗಳನ್ನು ಹೊಂದಿರತಕ್ಕಂಥ ಶೇಂಗಾ ಕಡಲೆ ಬೀಜವನ್ನು ತಾವೆಲ್ಲರೂ ನಿತ್ಯವೂ ಸೇವನೆ ಮಾಡೋದರಿಂದ ತಮ್ಮ ಆರೋಗ್ಯವನ್ನು ಕ್ರಿಯಾಶೀಲವಾಗಿ ಗಟ್ಟಿಯಾಗಿಟ್ಟುಕೊಳ್ಬೋದು. ಎಷ್ಟು ದಿವಸ ಸೇವನೆ ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ನಿಮಗಿದ್ದರೆ, ಸತತವಾಗಿ 3 ತಿಂಗಳವರೆಗೆ ಸೇವನೆ ಮಾಡಬೇಕು. ಎಷ್ಟು ಪ್ರಮಾಣ ಸೇವನೆ ಮಾಡಬೇಕು ಅಂತಕ್ಕಂಥ ಪ್ರಶ್ನೆಗೆ, ಯಾರು ಸೇವಿಸ್ತಾರಲ್ಲ ಅವರ ಒಂದು ಮುಷ್ಟಿಯಷ್ಟು ಅವ್ರು ಸೇವನೆ ಮಾಡಬೇಕು. ದೊಡ್ಡವರಾದರೆ ಅವ್ರ ಮುಷ್ಟಿಗೆ ಎಷ್ಟು ಬರುತ್ತೆ ಅಷ್ಟು, ಚಿಕ್ಕ ಮಕ್ಕಳಾದರೆ ಅವ್ರ ಮುಷ್ಟಿಗೆ ಎಷ್ಟು ಬರುತ್ತೆ ಅಷ್ಟು, ಒಂದು ದಿನಕ್ಕೆ ಒಂದು ಮುಷ್ಟಿ ಅಷ್ಟು. ಶುಗರ್ ಇಲ್ಲಾಂದರೆ ಬೆಲ್ಲದ ಜೊತೆಗೆ ಸೇವನೆ ಮಾಡ್ಬೋದು, ಶುಗರ್ ಇದ್ದರೆ ಬೆಲ್ಲ ಇಲ್ಲದೆ ಹಾಗೇ ಇದನ್ನು ಸೇವನೆ ಮಾಡೋದ್ರಿಂದ ಇದರಿಷ್ಟೆಲ್ಲ ಲಾಭಗಳನ್ನು ತಾವು ಪಡ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ, ಇದನ್ನು ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥವ್ರು ಸೇವನೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅಲ್ಲಿ ಪ್ರೋಟೀನ್ ಲೀಕ್ ಆಗ್ತಾ ಇರ್ತದೆ, ಅಲ್ಲಿ ಯಥೇಚ್ಛವಾಗಿ ಪ್ರೋಟೀನ್ ಇರೋದರಿಂದ ಆ ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವ್ರನ್ನ ಹೊರತುಪಡಿಸಿ ಬೇರೆ ಯಾರು ಬೇಕಾದರೂ ಇದನ್ನು ಸೇವನೆ ಮಾಡ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ, ಕೆಲವೊಮ್ಮೆ ಸಂಧಿವಾತ ಇರತಕ್ಕಂಥವ್ರು ಇದನ್ನು ಸೇವನೆ ಮಾಡಿದಾಗ ಜಾಸ್ತಿ ಆಗುತ್ತೆ ಅಂಥವರು ಈ ಒಂದು ಧಾನ್ಯವನ್ನು ಏನು ಮಾಡಬೇಕು, ನೆನೆಸಿ ಮತ್ತು ಕುದಿಸಿ ಅದರಲ್ಲಿ ಸ್ವಲ್ಪ ಪ್ರಮಾಣದ ಬೆಲ್ಲ, ಶುಂಠಿ ಪೌಡ್ರು, ಕಾಳುಮೆಣಸಿನ ಪುಡಿ, ಜೀರಿಗೆ ಪುಡಿ ಹಾಕ್ಕೊಂಡು ಅದನ್ನು ಸ್ನ್ಯಾಕ್ಸ್ ಥರ ಮಾಡ್ಕೊಂಡು ತಿನ್ಬೋದು. ಸಂಧಿವಾತ ಅಮವಾತ ಇದ್ದಾಗ ಕೆಲವು ಸಂದರ್ಭದಲ್ಲಿ ಹಸಿದಾಗಿ ತಿಂದಾಗ ಧಾನ್ಯಗಳನ್ನು ಅದೇನಾಗ್ತದೆ ನೋವು ಹೆಚ್ಚಿಗೆ ಆಗುತ್ತೆ, ಅಂಥ ಸಂದರ್ಭದಲ್ಲಿ ಇದನ್ನು ಕುದಿಸಿ ತಿನ್ನೋದು ಒಳ್ಳೆಯದಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ, ಜೊತೆಗೆ ಫೇಸ್ಬುಕ್ನಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು. ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ, ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನಷ್ಟೇ ನಾವು ಮಾಡಬೇಕು. ತಾವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.